ರಾಜ್ಯಪಾಲರು ಏನು ದುರ್ಬಳಕೆ ಆಗ್ತಿರೋ ವಿಚಾರವಾಗಿ ಸಿದ್ದರಾಮಯ್ಯನವರು ಎದುರಿದ್ದಾರೆ, ಸ್ವಲ್ಪ ಶೇಕ್ ಆಗಿದ್ದಾರೆ. ನೀನು ಹೇಳ್ತಾ ಇದೆಯಲ್ಲ ಅಲ್ಲ, ಅಶೋಕ್ 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 ಹೇಳ್ದದ್ ನನಗೆ ಕೇಳಿದ್ರೆ ಅಶೋಕ ಎದುರ್ಕೊಂಡಿರ್ಬೇಕು. ಅಲ್ಲ ಆ ಥರ ಆಗಿದೆ ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ. ನನಗೆ ಯಾಕೆ ಹೆದರಿಕೆ? ಟೆಲ್ ಮೀ, ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ ಸರ್. ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀರಾ? ಇಲ್ಲ, ರಿಪೋರ್ಟ್ ಬರ್ದೇನೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳವಣಿಗೆಗಳು ಏನಾಗ್ತಿದೆ? ಅನುಮತಿ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ವಲ್ಲ. ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೀನಿ, ನಿನ್ನ ಜೊತೆ ಮಾತಾಡಿದ್ರ ಗವರ್ನರು, ನಿನ್ನ ಜೊತೆ ಮಾತಾಡಿದ್ರೆ ಏನಪ್ಪ ಗವರ್ನರು? ಮತ್ತೆ ಯಾಕೆ ಕೇಳ್ತಾ ಇದ್ದೀಯ ಹಂಗೆ? ಸಿ ನೋಡಪ್ಪ, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ. ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ. ಅವರು ಶೋಕಾಸ್ ಕೊಟ್ಟಿರ್ತಕ್ಕ ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ನೋಟಿಸನ್ನು ವಿತ್ಡ್ರಾ ಮಾಡಬೇಕು. ಮತ್ತು ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು, ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ. ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ. ಅದು ಯಾವುದೇ ಅಫೆನ್ಸನ್ನು ನಾನು ಮಾಡಿಲ್ಲ. ಅದರಿಂದ ನೀವು ಯಾಕಂತಂದರೆ ಅವನು 26/7/2024 ಕಂಪ್ಲೇಂಟ್ ಕೊಟ್ಟವನು 11:30. ಅವತ್ತೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ. ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು, ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರ್ ನಾನು, 136 ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು, ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನೆಲ್ಲ ಕೂಲಂಕಷವಾಗಿ ನೋಡಬೇಕಾಗಿತ್ತಲ್ವ? ಏನೂ ನೋಡಿಲ್ಲ, ಆತಾತುರವಾಗಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಕೇಳಪ್ಪ, ಇಲ್ಲಿ ನಾ 7 ನೀವೇ ಎಲ್ಲ ಕೇಳಿದ್ರೆ ಹೆಂಗ್ರೆ? ನಿಮಗೆ ಕಾನೂನು ಗೊತ್ತಿದೆ, ಕಾನ್ಸ್ಟಿಟ್ಯೂಷನ್ ಗೊತ್ತಿದೆಯಾ, ಓದ್ಕೊಂಡಿದ್ದೀರಾ? ಮತ್ತೆ ಈಗ ಕೂಲಂಕುಷ ನೋಡಬೇಕಲ್ವ? ಅವತ್ತೇ ಕೊಡ್ತಾರೆ. ಆಮೇಲೆ 10 ನಮ್ಮ ಅತೀಕಿಗೆ ಫೋನ್ ಮಾಡಿ, ಅವ್ರು ಯಾರೋ ಪ್ರಭುಶಂಕರ್ ಅಂತ ಅವರ ಸ್ಪೆಷಲ್ ಆಫೀಸರು, ಶೋಕಾಸ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ. ಈಗ ರಾತ್ರಿ ಆಗಿಬಿಟ್ಟರೆ ಈಗಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾಳೆ 2 ಕೊಡ್ತಾರೆ ಶೋಕಾಸ್ ನೋಟಿಸ್. ಸಿ ಅಷ್ಟೊಂದು ಆತುರವಾಗಿ ಕೊಟ್ಟಿದ್ದಾರಲ್ಲ, ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ. ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ, ಅವ್ರ ಮೇಲೆ ಏನು ಮಾಡಲ್ಲ, ವರ್ಷಗಟ್ಟಲೆ ಇದೆ. ಅವ್ರ ಮೇಲೆ ಯಾಕೆ ಮಾಡಲಿಲ್ಲ? ದಟ್ ಮೀನ್ಸ್ ಟು ಸೇ, ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ, ಎಲೆಕ್ಟೆಡ್ ಗೌರ್ಮೆಂಟನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದು, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದು. ಮೈ ರೋಲ್ ಇಸ್ ನಾಟ್ ದೇರ್. ವೇರ್ ಇಸ್ ಮೈ ರೋಲ್?
ಹೇಳಿ ನೋಡೋಣ ನನ್ನದು ರೋಲ್ ಏನಿದೆ. ಏನೂ ಇಲ್ಲದೇನೆ ಅನಗತ್ಯವಾಗಿ ಇದು ಮಾಡ್ತಾ ಇದೆ. ಸೊ ಅದರಿಂದ ಅದಕ್ಕೆ ನಾವು ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನುಬಾಹಿರವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ, ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ವಾಪಸ್ ತಗೋಬೇಕು. ಯಾಕಂತಂದರೆ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋರು ಯಾರು? ಅಲ್ಲ, ಗವರ್ನರ್ಗೆ ಅಡ್ವೈಸ್ ಮಾಡೋರು ಯಾರು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ಅಡ್ವೈಸ್ ಮಾಡಿದ್ದೀವ, ನಮ್ಮನ್ನು ಕೇಳಿದಾರ? ಆಮೇಲೆ ಮುಖ್ಯಮಂತ್ರಿಗಳು ಅಲ್ಲ, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಡೀಟೇಲಾಗಿ. ಅವತ್ತೇ 26ನೇ ತಾರೀಕು 6:30 ಕೊಟ್ಟಿದ್ದಾರೆ, ಅದನ್ನು ನೋಡಿಲ್ಲ. ಆಮೇಲೆ ನಾವು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ 14ನೇ ತಾರೀಕಿಗೆ. ಅದು ಜುಡಿಷಿಯಲ್ ಕಮಿಷನ್ ಮಾಡಿದ್ಮೇಲೆ ಯಾಕೆ ಮಾಡಿರೋದು ಜುಡಿಷಿಯಲ್ ಕಮಿಷನ್? ಅದ್ರ ವರದಿ ಬರಬೇಕಲ್ಲ. ಏನಾದ್ರು ಕಾನೂನು ರೀತಿ ತಪ್ಪುಗಳಾಗಿದ್ದರೆ ಅದನ್ನು ಎಂಕ್ವೈರಿ ಮಾಡಿ ಕೊಡಿ ರಿಪೋರ್ಟನ್ನು ಅಂತ ಹೇಳಿದ್ದೀವಿ. ಅದನ್ನು ಕನ್ಸಿಡರ್ ಮಾಡಿಲ್ಲ. ಸೊ ಇವರು ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. BJP JDSನವರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅಂತ. ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವರಿಗೆ. ಅವ್ರಿಗೆ ವಸ್ತುಸ್ಥಿತಿ ಪರಿಸ್ಥಿತಿ ಅರ್ಥ ಆಗಿದೆ. ಯಾಕೆ ಅಂತಂದ್ರೆ ರಾಮನಗರದಲ್ಲಿ ನಿಮ್ದು ಸಮಾವೇಶ ಇದೆ, ಇವತ್ತು ಬಿಡದಿನಲ್ಲಿದೆ. ಅವರು ಒಂದ್ ಕಡೆ ಮೂಡ ಪಾದಯಾತ್ರೆ ಮಾಡ್ತಿದ್ದಾರೆ, ಮಾಡ್ಲಿ. ಕುಮಾರಸ್ವಾಮಿ ಅವರ ಜೊತೆ ಆರಂಭದಲ್ಲಿ ಒಪ್ಪಿಗೆ ಇಲ್ಲ ಅಂದಿದ್ರು, ಈಗ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ರು. ರೀಜನ್ ಆಗಿದ್ದಾರೆ ಅವರು. ಕೇಂದ್ರದ ಮಂತ್ರಿ ಯಾರು ಅವರು? ಕೇಂದ್ರದ ಮಂತ್ರಿ, JDSನ ನಾಯಕ. ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸಾರಿ ಪಾದಯಾತ್ರೆ ಬೇಡ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆಗಿದೆ, ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ, ಪ್ರವಾಹ ಬಂದಿದೆ, ಅದ ಕಡೆ ನಾವು ಗಮನ ಕೊಡಬೇಕು. ಈಗ ಹೊರಟೋಯ್ತಾ ಅದು ಮಂತ್ರಿ ಪದವಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಅಂದ್ರೆ ಇವ್ರು ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲಲ್ಲ. ನಾವೆಲ್ಲ ಸಿದ್ಧ ಆಗಿದ್ದೀವಿ, ಎಲ್ಲ ಎದುರಿಸ್ತೀವಿ. ಎಲ್ಲ ವರದಿ ತರಿಸ್ತಾ ಇದ್ದೀನಿ. ಮನೆ ಬಿದ್ದಿರೋದಿರ್ಬೋದು, ರಸ್ತೆ ಕೆಟ್ಟಿರೋದಿರ್ಬೋದು, ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು, ವಿದ್ಯುತ್ ಕಂಬಗಳು ಹೋಗಿರ್ತಕ್ಕಂಥದ್ದಿರ್ಬೋದು, ಇದ್ರ ಬಗ್ಗೆ ಎಲ್ಲ ವರದಿ ತರಿಸ್ ಗೊಂದಲ ಆಗಿದೆ ಸರ್. ಅಂದ್ರೆ ಮನೆಗಳು ಕಟ್ಟಿಸ್ಕೊಡ್ತೀವಿ ಮತ್ತೆ ಪರಿಹಾರನು ಕೊಡ್ತೀವಿ ಅಂತ ಕೃಷ್ಣ ಬೈರೇಗೌಡರು. ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ. SDRFನ ಸ್ವತಃ ಎಷ್ಟು ಕೊಡಬೇಕು, ಅದ್ರ ಜೊತೆಗೆ ಒಂದು ಮನೇನು ಕೊಡ್ತೀವಿ. ಆದೇಶ ಆಗುತ್ತೆ ಸರ್, ಯಾವಾಗ ಆಗುತ್ತೆ ಸರ್? ಇದು ರೈಟ್ ನ್ಯೂಸ್.